ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಯಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೊಕ ಆಯುಷ್ ಇಲಾಖೆದ ಒಟ್ಟು ಸೇರಿಗೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಕ್ರವಾರ ಕುಡ್ಲಪುರ ಭವನದ ಮಿನಿ ಸಭಾಂಗಣಡು ನಡತ್ತಲು. ಭಾರತೀಯ ಸಂಸ್ಕೃತಿಯ ಯೋಗಲ ಪ್ರಧಾನವಾದ ಗುರುತು ಮಲ್ತನುಂಡು. ಆರೋಗ್ಯ ರಕ್ಷಣೆ ಶರೀರನು ಒಂಜೇ ರೀತಿಲಿ ಕಾತೊಂದು ಬರೆಯರೆ ಋಷಿ ಮುನಿಕಲು ಯೋಗ ಮಲ್ತೊಂದಿತ್ತಿರು. ಕರಿನ ಕೆಲವು ವರ್ಷದ ದಿಂಚ ಲೋಕದೊರ್ಮೆಡು ವರ್ಷಗುರ ಯೋಗ ದಿನಾಚರಣೆ ನಡೆತೊಂದಿತ್ತದೆ. ಕುಡ್ಲಡು ಶುಕ್ರವಾರ ಪುರಭವನದ ಮಿನಿ ಸಭಾಂಗಣಡು ಕಾರ್ಯಕ್ರಮ ಅಟ್ಟಣಾರಿತ್ತೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೊಕ ಆಯುಷ್ ಇಲಾಖೆ ಒಟ್ಟಾದ ನಡಪಾಯಿನ ಕಾರ್ಯಕ್ರಮಟು ಯೋಗ ಸಾಧನೆಡು ವಿಶ್ವ ದಾಖಲೆ ಬರೆಯಿನ ಗುತ್ತಿಗಾರದ ಕುಮಾರಿ ನಿಹಾನಿ ವಾಲ್ತಾಜರ್ನ ಒಟ್ಟುಗೂ ಬಿನ್ನಿರು ತುಡರು ಬೊಳಪ ಪೊತ್ತಾದ ವಿಶ್ವ ಯೋಗ ದಿನಾಚರಣೆ ಉದಿಪನ ಮಲ್ತೀರು. ಯೋಗುಡು ಸಾಧನೆ ಮಲ್ತನ ಸಾಧಕರಿಗೆ ಮರ್ಯಾದೆ ಮಲ್ತದು ಪ್ರಮಾಣ ದೊಲೆ ಕೊರಿಯರು. ಜಿಲ್ಲಾಧಿಕಾರಿ ಮುಲೆ ಮುಹಿಲನ್, ಪೊಲೀಸ್ ಮುಖ್ಯಸ್ಥರು ರಿಷನ್, ಸಿಬಿ ಇಂಚಾಧಿಕಾರಿಲು, ಶಾಸಕರೇನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಮೇಯರ್ ಸುಧೀರ್ ಶೆಟ್ಟಿ ಯೋಗಾಭ್ಯಾಸಗಳು ಪಾಲ್ದೆ ತೊಂದಿರು. ಕುಡ್ಲನಗರದ ಬೇತೆ ಬೇತೆ ವಲಯದ ನಾಯಕರು ಯೋಗಾಭ್ಯಾಸಗಳು ಪಾಲ್ದೆ ತಂದು ಶರೀರ ಆರೋಗ್ಯ ಕಾತರನ ಬಗ್ಗೆ ಮಾಹಿತಿ ತೊಂದಿರು. ಇನ್ಹೇಲ್ ಪೊಸಿಷನ್, ಎಕ್ಸೇಲ್ ಎಡ ಬದಿಗೆ ಹ್ಯಾಂಗ್ ಮಾಡಿ. ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ, ನೆಕ್ ರೊಟೇಷನ್, ಯಾರಿಗೆ ಮೈಗಳ ಬಿಗಿತ, ಭುಜಗಳ ಸ್ಟಿಫ್ನೆಸ್ ಹೋಗಲಿಕ್ಕೆ, ಎಕ್ಸೇಲ್ ಎಕ್ಸೇಲ್ ಟರ್ನ್ ಮಾಡಿ. ಇನ್ಹೇಲ್ ಸ್ಟ್ರೆಚಿಂಗ್ ಕ್ಲೋಸ್ ಒಂದು ಬಾರಿ ಮಾಡಿ, ಹತ್ತು ಕೌಂಟ್ ಕೊಟ್ಟೆ. ನಾರ್ಮಲ್ ಒನ್ ಟೂ ತ್ರೀ ಫೋರ್, ಉಸಿರನ್ನು ನಂಬರ್ ಹಾಕಿ ಬಲ ಪಾರ್ಶ್ವಕ್ಕೆ ಬಾಡಿ, ಅಲ್ಲಿ ಇರಿಸೋಗ್ಬಂತು ಮೇಲೆ ನೋಡಿ. ನಾರ್ಮಲ್ ಬ್ರೀತ್ ಒನ್ ಟೂ ತ್ರೀ ಫೋರ್ ಫೈವ್, ವಾಚ್ ಮಾಡಿ ಬಂದ್ಬಿಡಿ. ಎಸ್ ಸ್ಥಿತಿ ಸಮಂತಾಯೋ ಶಿರು ಬಹಳ ವಿಶೇಷವಾದಂಥ ಪರಿಶ್ರಮ ಪ್ರಯತ್ನ. ಇವತ್ತು 150 ದೇಶಗಳಲ್ಲಿ ಯೋಗವನ್ನು ಯೋಗ ದಿನಾಚರಣೆಯಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಸಂಸ್ಕೃತಿ ಈ ಭಾಗದ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇದೆಲ್ಲರೂ ನಮಗೆ ಭಾರತದವರಿಗೆ ಹೆಮ್ಮೆಯ ವಿಚಾರ ಅಂತಕ್ಕಂಥ ಹೇಳ್ತಾ ಈ ಕಾರ್ಯಕ್ರಮ ಜಿಲ್ಲಾಡಳಿತದಿಂದ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ವಿ. ನಮ್ಮ ಜಿಲ್ಲೆಯ ಪ್ರಖ್ಯಾತ ಯೋಗ ಗುರುಗಳು ಹಿರಿಯರು ಬೆಲಂಪಾಡಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇನ್ನಷ್ಟು ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದೆ ಅಂತ ಹೇಳ್ತಾ. ಋಷಿ ಮುನಿಕ್ಲಿನ ಕಾಲೊಡ್ದು ಯೋಗ ಎಂಚ ಬುಲೆದ್ ಬೈದಂಡು ಬೊಕ್ಕ ಅವು ಜನಕ್ಲಿನ ಆರೋಗ್ಯವನ್ನು ಎಂಚ ಕಾತಂದು ಉಂಡು ಇತ್ತೆ ಇಡೀ ಲೋಕಕ್ಕೆ ಗೊತ್ತಾತನಂದೆ. ಪಣಂಬೂರು ನವಮಂಗಳೂರು ಬಂದರದ ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ವಿಶ್ವ ಯೋಗ ದಿನಾಚರಣೆ ಪಂತೇರು. ವಿಶ್ವ ಯೋಗ ದಿನಾಚರಣೆಯಲ್ಲಿ ಕುಳು ಕುಡ್ಲ ಪಣಂಬೂರದ ನವಮಂಗಳೂರು ಬಂದರಡ್ಲ ಯೋಗಾಭ್ಯಾಸ ಬೊಕ್ಕ ಯೋಗ ತರಬೇತಿ ಕೊಡ್ದಿತ್ತೀರು. ನವಮಂಗಳೂರು ಬಂದರು ಪ್ರಾಧಿಕಾರದ ಕೆಲಸದಕ್ಲು ಸಿಐಎಸ್ಎಫ್ ದಕ್ಲು ಬೊಕ್ಕ ಎನ್ಎಂಪಿ ಸಹಾಯದ ಜೋಕ್ಲು ಈ ಕಾರ್ಯಕ್ರಮಟು ಪಾಲ್ದೆ ತೊಂದಿರು. ಬಂದರು ಪ್ರಾಧಿಕಾರದ ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ತುಡರು ಬೊಳಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಾಡ್ತೀರು. ಪ್ರಾಧಿಕಾರದ ಉತ್ತುಗುರುಕಾರ್ಯರು ಶ್ರೀಮತಿ ಎಸ್ ಶಾಂತಿ, ಕ್ಯಾಪ್ಟನ್ ಎಸ್ಆರ್ ಪಟ್ಟನಾಯಕ್, ಸಿಇಒ ಪದ್ಮನಾಭ ಆಚಾರ್ ಇಂಜ ಬಂದರದ ಪಾಕಜನ ಅಧಿಕಾರಿಗಳು ಈ ಪುರ್ತುರಿತ್ತಿರು. ಯೋಗ ಗುರು ಸಿಐಎಸ್ಎಫ್ದ ಶ್ಯಾಮ್ ಯೋಗ ತರಬೇತಿ ಕುರಿಯರು ಯೋಗ ದಿನಾಚರಣೆದ ಪುರ್ತುರು ನಡತ್ನ ಯೋಗಾಭ್ಯಾಸ ಬಗ್ಗೆ ತರಬೇತಿ ಪಾಕಜನ ಪಾಲ್ದೆ ತಂದು ಯೋಗದ ಲಾಭದ ತೊಂಡಿರು. ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಪಾತಿರ್ದು ಶರೀರದ ಆರೋಗ್ಯ ಬಗ್ಗೆ ಮಾನಸಿಕ ಆರೋಗ್ಯ ಕಾತನುಡು ದಂಡ ಯೋಗ ಏತ ಅಗತ್ಯ ಆದುಂಡು ತಿರಿಪಾಯರು. ಋಷಿ ಮುನಿಕ್ಲಿನ ಕಾಲೊಡ್ದು ಯೋಗ ಎಂಚ ಬುಲ್ಲಿದ ಬೈದಂಡು ಅವು ಜನಕ್ಲಿನ ಆರೋಗ್ಯ ಎಂಚ ಕಾತುಂದುಂಡು ಪನ್ಪುನವು ಇತ್ತ ಇಡೀ ಲೋಕಕ್ಕೆ ಗೊತ್ತಾತಂಡು. ಜೂನ್ 21 ಭಾರಿ ಮಲ್ಲ ಪಗಿಲು ಉಪ್ಪು ನೀಡಿದವರ ಅವ್ವೇದಿನೂ ವಿಶ್ವ ಯೋಗ ದಿನ ಆದ ಆಚರಣೆ ಮಲ್ತಂದು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಮಾಹಿತಿ ಕುರಿಯರು. दोनों पैर मिले हुए होना चाहिए, दोनों हाथ पैरों से सटे हुए होना चाहिए सर. ಆಸಮಾನ್ ಕಿಯೋ ಅಂದರೆ ಅದೇ ಕಲು ಜಮೀನ್ ಕಿಯೋ.
when our country will be the number one, not only in economic power, but also in mental and physical fitness. And as you all know, if you see the pyramid of life, in life, roti, kapda or makan, first layer, second layer, wealth, third layer, power, and top layer is the peace. Once I was speaking to a very intelligent man from a particular community. I asked him, you people always think of God, you think of better living. Why you people are not concentrating on business and making money like other people? Then he told me, if you want to make money and if you enter into business, we can make money very fast, but it is not our goal. At the top of the pyramid of life is peace. And by practicing our particular system of life, we are attaining the peace. ಕುಡ್ಲ ಮಹಾನಗರಪಾಲಿಕೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆನ ವಿಪರೀತ ಹೆಚ್ಚ ಮಲ್ತದಂಡ್ ಅವೈಜ್ಞಾನಿಕ ರೀತಿಯಲ್ಲಿ ತೆರಿಗೆ ಒಟ್ಟು ಮಲ್ತಂದು ಪಗಿಲ್ದರೋಡೆ ಮಲ್ತೊಂದುಂಡು ಎಂದು ದೂರ್ದು ಸಿಪಿಐಎಂ ದುಂಬಾಳ್ತಿಡು ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಯರು. ಕುಡ್ಲ ಮಹಾನಗರ ಪಾಲಿಕೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆನು ವಿಪರೀತ ಹೆಚ್ಚ ಮಲ್ತದ್ದು ಪಗಿಲ್ದರೋಡೆ ಮಲ್ತೊಂದುಂಡು ಎಂದು ದೂರ್ದು ಸಿಪಿಐಎಂ ಪಕ್ಷದ ದುಂಬಾಳ್ತಿಡು ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಯರು. ಒಂದು ಬಿಜೆಪಿದ ದುರಾಡಳಿತದ ಆತನಂದು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಏವ್ರ ತೋಜಾಯರು. ಮಹಾನಗರ ಪಾಲಿಕೆ ಜನಕ್ಕೆಳೆದು ಒಟ್ರಾಸಿ ಒಟ್ಟು ಮನುಪನ ತೆರಿಗೆದ ಕಾಸು ನಗರದ ಅಭಿವೃದ್ಧಿ ಗಳಸೊಂದಿಜ್ಜಿ. ಕುಡ್ಲದ ಅಭಿವೃದ್ಧಿಗೆ ಎಡಿ ಬಿಡದೆ ತೊನ್ನ ರಡ್ಡು ಹಂತದ ಸಾರಗಟ್ಲೆ ಕೋಟಿ ರೂಪಾಯಿಡ್ದು ಮಲ್ಪೆರೀತಿನ ಅಭಿವೃದ್ಧಿ ಕಾಮಗಾರಿಗಳು ಅವೈಜ್ಞಾನಿಕ ಬುಕ್ಕ ಹಾಳು ಗುಣಮಟ್ಟ ಆದುಂಡು. ಕುಡ್ಸೆಂಪ್ ಯೋಜನೆ ಇಡೀ ಸೋತದ್ದು ಜಲಸಿರಿ ಯೋಜನೆದ ಇಡೀ ಒಂಜಿ ನೋಟ ಮಹಾನಗರ ಪಾಲಿಕೆಗೆ ಇಜ್ಜಂದೆ ಪೋತುಂಡು. ಎಡಿ ಬಿಡ್ದದ್ದು ತೊಂದುನ ಸಾಲನು ನಗರದ ಜನಪ್ರಿಯ ತರಕ್ಕೆ ಪಾಡುನ ಕರ್ನಾಟಕ ರಾಜ್ಯೋಡಿ ಭಾರಿ ಹೆಚ್ಚ ಪ್ರಮಾಣಡು ರಡ್ರಡ್ ಬಗೆತ ತೆರಿಗೆಯನ್ನು ಒಟ್ಟು ಮಲ್ತಂದುಪ್ನ ಅಪಕೀರ್ತಿಗೆ ಕುಡ್ಲ ಮಹಾನಗರ ಪಾಲಿಕೆ ಸಂದದಿನಂದು ಪಕ್ಷದ ನಾಯಕರು ದೂರಿಯರು. ಆಸ್ತಿ ತೆರಿಗೆಯನ್ನು ತುರ್ತು ಕಮ್ಮಿ ಮಲ್ಪೊಡೆಂದು ಸಿಪಿಐಎಂ ಪಕ್ಷ ಒತ್ತಾಯ ಮಲ್ತದಂಡು. ಪಕ್ಷದ ಜಿಲ್ಲಾ ಕಾರ್ಯಂತರು ಮಂಡಳಿ ಸದಸ್ಯರು ಸುನೀಲ್ ಕುಮಾರ್ ಬಜಲ್, ಬಿಕೆ ಇಮ್ತಿಯಾಜ್, ಸಂತೋಷ್ ಬಜಲ್, ದುಂಬುದ ಪಾಲಿಕೆ ಸದಸ್ಯರು ಜಯಂತಿ ಶೆಟ್ಟಿ, ಯೋಗೀಶ್ ಜಪ್ಪು ಮುಗಿರು, ಪ್ರಮೀಳ ಶಕ್ತಿನಗರ, ಕಾರ್ಮಿಕ ನಾಯಕರು ಮುಸ್ತಫಾ, ಅಬ್ದುಲ್ ರೆಹಮಾನ್, ದಲಿತ ಹಕ್ಕಲಿನ ಸಮಿತಿದ ತಿಮ್ಮಯ್ಯ ಕೊಂಚಾಡಿ, ಆದಿವಾಸಿ ಹಕ್ಕಲಿನ ಸಮಿತಿದ ಕರಿಯ ಕೆ, ಇಂಚ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ಪಾಲ್ಗೊಂಡಿರು. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಖಾಲಿ ಜಾಗಕ್ಕೂ ಪಾಲಿಕೆಯ ತೆರಿಗೆ, ಖಾಲಿ ಜಾಗಕ್ಕೂ ಪಾಲಿಕೆ ತೆರಿಗೆ ತಂದ, ಒಂದೇ ರೀತಿಯ ತೆರಿಗೆ ತಂದ, ಬಿಜೆಪಿ ನೀತಿಗೆ ಧಿಕ್ಕಾರ. ಅಂದಿನಿಂದ ಇವತ್ತಿನವರೆಗೂ ಕೂಡ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದೇವೆ. ಇವರೇ ಹೇಳಿರುವಂತದ್ದು ಏನು, ಇದು ವರ್ಷ ವರ್ಷ ಜಾಸ್ತಿ ಆಗಲ್ಲ, ಮೂರು ವರ್ಷಕ್ಕೊಮ್ಮೆ ಮಾತ್ರ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ. ಆದ್ರೆ ಈ ಬಿಜೆಪಿಯವರು ಕಳೆದ ನಾಲ್ಕು ವರ್ಷದಲ್ಲಿ ಎಷ್ಟು ಸರ್ತಿ ಈ ಟ್ಯಾಕ್ಸ್ ಅನ್ನು ಇವತ್ತು ಜಾಸ್ತಿ ಮಾಡಿದ್ದಾರೆ. ನೀವು ಮನೆಯ ಟ್ಯಾಕ್ಸ್ ಅನ್ನ ಸ್ವಲ್ಪ ಓಪನ್ ಮಾಡಿ ಕರೆಕ್ಟ್ ನೋಡ್ಬೇಕದನ್ನ. ಎಲ್ಲಾ ರೀತಿಯ ತೆರಿಗೆಗಳು, ತ್ಯಾಜ್ಯ ವಿಲೇವಾರಿ, ಮತ್ತೊಂದು ಇನ್ನೊಂದು ಎಲ್ಲ ಅದರಲ್ಲಿದೆ. ಆದ್ರೆ ಕೆಲವು ಜಾಗದಲ್ಲಿ ಕಸಗೊಂಡು ಹೋಗುದಿಲ್ಲ. ಕಸ ಅಲ್ಲೇ ರಸ್ತೆಯಲ್ಲಿ ಕೆಲವು ಮಂಗಳೂರು ನಗರದ 60 ವಾರ್ಡ್ ಇದೆ. 60 ವಾರ್ಡ್ ನಲ್ಲಿ ಕೆಲವು ಗುಡ್ಡ ಪ್ರದೇಶದಲ್ಲಿ ಗಾಡಿಯೇ ಹೋಗಲ್ಲ. ಆದ್ರೆ ಅವರಿಗೂ ಕೂಡ ತ್ಯಾಜ್ಯಕ್ಕೆ ಸಂಬಂಧಪಟ್ಟು ಮತ್ತೊಂದು ಇನ್ನೊಂದನ್ನು ಸೇರಿ ದೊಡ್ಡ ಮಟ್ಟದ ಟ್ಯಾಕ್ಸ್ ಅನ್ನ ಅವರಿಗೆ ಹಾಕ್ತಾರೆ. ಉಬರ್ ಕೈತಲದ ಕೋಣಾಜಿ ಗ್ರಾಮದ ಕಡ್ಡ್ಯ ಮುಚ್ಚಿರೋಡಿದ 45 ವರ್ಷ ಪ್ರಾಯದ ಬೆನ್ನಿದಾರ ಗಿರೀಶ್ ಗೌಡ ಪನ್ಪನಾರು ಬುಧಾರೋಡದಿಂದ ತೋಜಂದೆ ಆತಿರು. ಈ ಬಗ್ಗೆ ಉಬಾರ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರಿ. ಉಬಾರ್ಗು ಮುಟ್ಟದ ಕೋಣಾಜ ಗ್ರಾಮ ಕಡ್ಡ್ಯ ಮುಚ್ಚಿರೋಡಿದ ಬೆನ್ನಿದಾರ ಗಿರೀಶ್ ಗೌಡರಿಗೆ 45 ವರ್ಷ ಪ್ರಾಯ ಆದಿತ್ತದೆ ಬುಧಾರೋಡದಿಂದ ತೋಜಂದೆ ಆತಿರು. ಈ ಬಗ್ಗೆ ಶಂಕರಿ ಪನ್ಪನಾರು ಉಬಾರ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರಿ. ಶಂಕರಿ ತಪ್ಪು ಕನ್ನೆಯರ ಗುಡ್ಡೆಗೆ ಪೋದಿಪ್ಪನಗ ಇಲ್ಲಡೆ ಅರಿನ ಕಂಡನಿ ಗಿರೀಶ್ ಗೌಡ ಬಜ್ಜೆ ಕಲೆ ಹೊಂದಿತ್ತಿರು. ಶಂಕರಿ ಮಧ್ಯಾಹ್ನ ವನಸಗೆ ಇಲ್ಲಡೆ ಬಣ್ಣಗ ಕಂಡನಿ ಇಲ್ಲಡೆ ತೋಜೊಂದಿಜ್ಜಾನದಿಂದ ದೂರುಡು ತಿರಿಪಾದರೆ. ಗಿರೀಶ್ ಗೌಡ ಧರ್ಮಸ್ಥಳ ಸ್ವಸಹಾಯ ಸಂಘ, ನವೋದಯ ಸ್ವಸಹಾಯ ಸಂಘ ಬೊಕ್ಕ ಬ್ಯಾಂಕ್ ಹಿಡ್ದಲ ಸಾಲ ಮಲ್ತದಿತ್ತದೆ. ಸಾಲ ಪಿರಕಟ್ಟಿರ ಸಾಧ್ಯ ಅವಂದೇ ಬೇಜಾರಡಿತ್ತಿರಂದು ದೂರುಡು ತಿರಿಪಾದೇರು. ಸಾಹಿತ್ಯದ ಒಟ್ಟಿಗೂ ಪರಿಸರ ಪ್ರೇಮ ಭಾರಿ ಅರ್ಥದಿಂಜಿದಿಪ್ಪುನ ಚಿಂತನೆಯಿಂದ ರಾಜ್ಯ ವಿಧಾನಸಭೆ ತಗುರ್ಕಾರರು ಯುಟಿ ಖಾದರ್ ಪಂತೀರು.
ಕುತ್ತರ್ ಬಾಲ ಸಂರಕ್ಷಣಾ ಕೇಂದ್ರಡು ಆರು ವಿಶ್ವ ಪರಿಸರ ದಿನಾಚರಣೆ ಬೊಕ್ಕ ಚಿಣ್ಣರ ಕಲರವ ಕಾರ್ಯಕ್ರಮಟು ಪಾತೀರಿ. ಕರ್ನಾಟಕ ರಾಜ್ಯ ಜೋಕ್ಲಿನ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ನಿಲಟು ವಿಶ್ವ ಪರಿಸರ ದಿನಾಚರಣೆ ಬೊಕ್ಕ ಚಿಣ್ಣರ ಕಲರವ ಕಾರ್ಯಕ್ರಮ ಉಳ್ಳಾಲ ತಾಲೂಕುದ ಕುತ್ತರ್ ಪದ ಉಡುಪಣ ಬಾಲ ಸಂರಕ್ಷಣಾ ಕೇಂದ್ರಡು ನಡತ್ತಂಡು. ರಾಜ್ಯ ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಕಾರ್ಯಕ್ರಮ ಉದೀಪನ ಮಲ್ತಿರು. ಖಾದರ್ ಪಾತಿರ್ದು ಸಾಹಿತ್ಯದೊಟ್ಟಿಗೂ ಪರಿಸರ ಪ್ರೇಮ ಭಾರಿ ಅರ್ಥ ದಿಂಜಿದಿ ಚಿಂತನೆ. ಕರ್ನಾಟಕ ರಾಜ್ಯ ಜೋಕ್ಲಿನ ಸಾಹಿತ್ಯ ಪರಿಷತ್ ವಿಶ್ವ ಪರಿಸರ ದಿನನು ಆಚರಣೆ ಮಲ್ಪಣವು ಮೆಚ್ಚುಗೆಗೆ ಸಂದುಂಡು. ಉಂದಿತ ಕಾರ್ಯಕ್ರಮಗಳು ಜೋಕ್ಲಿಗೆ ಮಾತ್ರ ಆದುಪ್ಪಂದೆ ಜೋಕ್ಲಿನ ಇಲ್ಲಲ್ದ ಕ್ಲಿಲ್ಲ ತರಬೇತಿ ಕೊರುಡು ಅಯ್ಡ್ದು ಇಲ್ಲಲ್ದ ಕ್ಲಿಡಲ ಸಾಹಿತ್ಯ ಪ್ರೇಮ ಬುಲೆಪಾವುಂಡು ಪಂಡೀರು. ಜೋಕ್ಲಿನ ಸಾಹಿತ್ಯ ಪರಿಷತ್ತದ ಹೊಸ ಪದಾಧಿಕಾರಿಗಳಿಗೆ ಖಾದರ್ ಆದೇಶ ಓಲೆ ಪಟ್ಟಿಯರು. ಬಿನ್ನೆರಾದ ಬತ್ತನ ಕರಾವಳಿ ಲೇಖಕಿಯರ್ನ ಬೊಕ್ಕ ವಾಚಕಿಯರ್ನ ಸಂಘದ ಗುರುಕಾರ್ದಿ ಡಾಕ್ಟರ್ ಜ್ಯೋತಿ ಚೇಳ್ಯ ಬೊಕ್ಕ ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ ಪಾತಿರ್ದು ಬಾಲ ಸಂರಕ್ಷಣಾ ಕೇಂದ್ರದ ಕಾರ್ಯಾಲಯಗೆ ಮೆಚ್ಚುಗೆ ತಿಳಿಪಾಯರು. ಬಾಲ ಸಂರಕ್ಷಣಾ ಕೇಂದ್ರದ ಸಂಚಾಲಕಿಯರು ಡಾಕ್ಟರ್ ಅನಂತಕೃಷ್ಣ ಭಟ್ ಜೋಕ್ಲಿನ ಉದ್ದೇಶಿಸಿದ ಪಾತಿರಿಯರು. ಜೋಕ್ಲಿನ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಗುರುಕಾರ್ದಿ ಶಿಹಾನ ಬಿಎಂ ಕಾರ್ಯಕ್ರಮದ ಗುರುಕಾರ್ಮೆ ವಹಿಸಿದ್ದಿತ್ತಿರು. ಸುಹಾಸಿನಿ, ಪವನ್ರಾಜ್, ಶಶಿಕಲಾ ಗಟ್ಟಿ, ಕಾವೇರಿ, ದಾಕ್ಷಾಯಿಣಿ ಪಾಲ್ದೆತುಂಡಿರು. ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಕೊಡು ಸಂಸ್ಥೆಯ ಸುತ್ತಮುತ್ತಡು ದೈಕ್ಲಿನ್ ನಡೆಯಿರು. ಬಾಲ ಸಂರಕ್ಷಣಾ ಕೇಂದ್ರದ ಜೋಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡತ್ತಂಡು. ಮತ್ತೆ ನಿಮಗೆ ಟೆನ್ಷನ್ ಇಲ್ಲದ ಊರು ಬೇಕು, ನಮಗಿದು ಬೇಡ ಬೇಡ, ನಮಗೇನು ಟೆನ್ಷನ್ ಇಲ್ಲ ಊರು ಬೇಕಂತ ಹೇಳಿದರೆ ಆ ಒಂದು ಊರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನಿಮ್ಗೆ ಯಾವುದೇ ಟೆನ್ಷನ್ ಕೂಡ ಇಲ್ಲ. ನೀವು ಕೂತ್ಕೊಂಡಿರೋ ಆಲೋಚನೆ ಮಾಡಿದಿರಿ, ಇದೊಂದು ಯಾವುದು ಮಾರ ಟೆನ್ಷನ್ ಇಲ್ಲದ ಊರಿದೆ, ನಮ್ಗೆ ಯೂಟ್ಯೂಬ್ ಆದರೆ ಹೇಳಿ, ನಾವು ಒಮ್ಮೆಯಾಗಿಲ್ಲಿ ಕೂತ್ಕೊಳ್ತೇವೆ, ನಮಗೆ ಟೆನ್ಷನವೇ ಬೇಡ ಎಂಬ ಆಲೋಚನೆ ನಿಮ್ಗೆಲ್ಲರಿಗೆ ಕೂಡ ಇದೆ. ಅಷ್ಟು ಅರ್ಜೆಂಟ್ ಪಡಬೇಡಿ, ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಬೇರೆಲ್ಲ ಕಡೆ ಕಟ್ಟಿಟ್ಟ ಬುತ್ತಿ. ಮತ್ತು ಅಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ ಅದು ಕೂಡ ಅರ್ಜೆಂಟು ಇಲ್ಲ, ಸ್ವಲ್ಪ ಇರ್ತೇವೆ, ಕಷ್ಟ ಆದರೂ ಕೂಡ ನಾವು ಇಲ್ಲಿ ಇರ್ತೇವೆ ಎಂಬ ಭಾವನೆ ಇದೆ. ಆದ ಕಾರಣ ತಾವೆಲ್ಲ ವಿಚಾರ ಸಹಿಸಿಕೊಂಡು ಅತ್ಯುತ್ತಮವಾದ ಶಿಕ್ಷಣ, ನಮಗೆ ಶಾಲೆಯಲ್ಲಿ ಶಿಕ್ಷಣ ಪಡೆದುಕೊಂಡು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮಗೆ ಬಯಸುವಂಥದ್ದು. ಈ ಒಂದು ಸಾಹಿತ್ಯ ಪರಿಷತ್ ಉಳ್ಳಾಲ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ಮುಖಾಂತರ ಏರ್ಪಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಾವು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಉಡುಪು ತಾಲೂಕು ಸುತ್ತಡು 45 ಜನಕ್ಕೂ ಡೆಂಗ್ಯು ಜ್ವರ ವರದಿ ಆದಿತ್ತದ್ದು. ಸೀಕದಕ್ಲ ಆಸ್ಪತ್ರೆ ಸೇರಿದ ಮರ್ದದ ವ್ಯವಸ್ಥೆಗಳಿರಿಂದ ಆರೋಗ್ಯ ಇಲಾಖೆದ ಅಧಿಕಾರಿಗಳು ಮಾಹಿತಿ ಕೊಡ್ತೀರಿ. ಒಟ್ಟು 45 ಜನಕ್ಕೂ ಡೆಂಗ್ಯು ಜ್ವರ ಉಪ್ಪನ ಬಗ್ಗೆ ವರದಿ ಬೈದಿಂಡು. ಒಮಿಲ್ ಉಂಡಾಪನ ಜಾಗಿರಿಗೆ ಮರ್ದು ಬುಡೊಂದುಂಡು. ಡೆಂಗ್ಯು ಸೀಕನ ಪತ್ತಡದಿಯರೆ ಆರೋಗ್ಯ ಇಲಾಖೆ ದುಂಬತ್ತ ಜಾಗೃತಿ ಕ್ರಮ ಅದೊಂದುಂಡು. ಉಡುಪು ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಡ್ತೀರಿ. ಉಡುಪು ತಾಲೂಕು ಸಭಾಂಗಣಡು ಗುರುವಾರ ನಡತನ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಟು ಈ ಬಗ್ಗೆ ಮಾಹಿತಿ ಕೊಡ್ತೀರಿ. ತಾಲೂಕು ಸುತ್ತಡು 16 ಜನಕ್ಕೂ ಆನೆಕಾರ ಸೀಕ್ ತೋಜಿದಿತ್ತದ ಮರ್ದ್ ನಡತಂದುಂಡು. ಸೀಕದಕ್ಲು ಗುಣ ಆವಂದುಲ್ಲೇರು. ಆನೆಕಾರ ಸೀಕದ ಬಿದೆಮುತ್ತಾರೆ ಇಲಾಖೆ ತರಾವರಿ ಜಾಗೃತಿ ಕಾರ್ಯಕ್ರಮಗಳನ್ನು ದೀವೊಂದುಂಡು ಅಧಿಕಾರಿಗಳು ತೆರಿಪಾಯರು. ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿ ರವೀಂದ್ರ ಪಾತಿರ್ದು ಆರೋಗ್ಯ ಇಲಾಖೆ ಪರಡೊನ ಸೀಕ ತಡಪೆರೆ ಸರಿಯಾದ ಕಾರ್ಯ ಮಲ್ಪಡು, ಸಾರ್ವಜನಿಕವಾದ ಹೆಚ್ಚು ಜಾಗೃತಿ ಮೂಡಾವಡು, ಆನೆಕಾರ ಸೀಕ್ ಮಲೇರಿಯಾ ಡೆಂಗ್ಯೂ ಪತ್ತಡದಿಯರೆ ಬೊಕ್ಕ ಸೀಕದಗಳಿಗೆ ಅಗತ್ಯ ಮರ್ದು ಕೊರಿಯರೆ ಜವಾಬ್ದಾರಿ ದಿತ್ತು ನೋಡು ಪಂಡದ ಸಲಹೆ ಕೊರಿಯರು. ತಾಲೂಕು ಪಂಚಾಯತ್ ಕ್ರಿಯಾ ಯೋಜನೆ ಸಂಬಂಧ ಆರೋಗ್ಯ ಬರವು ಬಿಸಿಎಂ ಸೇರಿದೆ ಬೇತೆ ಬೇತೆ ಇಲಾಖೆ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಸ್ತಾವನೆ ಕೊರ್ಪುನಂಚ ಸಭೆಟು ಸೂಚನೆ ಕೊರಿಯರು. ಸಭೆಟು 15 ಗ್ರಾಮ ಪಂಚಾಯತರು ದುಂಬುದೀನ ಬಜೆಟ್ಗೂ ಒಪ್ಪಿಗೆ ಕೊಡ್ತೀರು. ತಾಲೂಕು ಪಂಚಾಯತ್ ಕಾರ್ಯತೋವಣ್ಣ ಅಧಿಕಾರಿ ವಿಜಯ, ಲೆಕ್ಕಾಧಿಕಾರಿ ಲತಾ ಸಭೆಟ್ಟಿರು. ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಗುರಿ 4664 ಜನರು ಜ್ವರ ಇರಬಹುದು ಅಂತ ಹೇಳಿ ಅಂದಾಜಿಸಲಾಗಿತ್ತು. ಮೇ ಅಂತ್ಯದವರೆಗೆ 5383 ಜ್ವರ ಪ್ರಕರಣಗಳಲ್ಲಿ ರಕ್ತ ಪರೀಕ್ಷೆ ನಡೆಸಲಾಗಿ 115% ಗುರಿ ಸಾಧಿಸಲಾಗಿದೆ. ಒಂದು ಮಲೇರಿಯಾ ಪ್ರಕರಣ ಮಾತ್ರ ಇಲ್ಲಿವರೆಗೆ ಪತ್ತೆಯಾಗಿದೆ. ಹೇಗೆ ನಮ್ಮ ಉಡುಪಿ ತಾಲೂಕಲ್ಲಿ ಕಳೆದ ವರ್ಷ 196 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿತ್ತು, ಈ ವರ್ಷ 45 ಮಾತ್ರ ಪ್ರಕರಣಗಳು ವರದಿಯಾಗಿದೆ. ಪೈಲೇರಿಯಾದಲ್ಲಿ ಮೈಕ್ರೋ ಪೈಲೇರಿಯಾ ಅಂತ ಹೇಳ್ತೇವೆ. ಮೈಕ್ರೋ ಪೈಲೇರಿಯಾದಲ್ಲಿ ನಮ್ಮಲ್ಲಿ ಈಗ ಎಲಿಮಿನೇಷನ್, ನಾವು 2004 2012 ಎಲ್ಲರಿಗೂ ಕೂಡ ಆನೆಕಾಲ ರೋಗ ನಿಯಂತ್ರಣದಲ್ಲಿ DEC ಟ್ಯಾಬ್ಲೆಟ್ಗಳನ್ನು ವಿತರಣೆ ಮಾಡಿ ನಾವು ಎಲಿಮಿನೇಷನ್ ಸ್ಟೇಜ್ಗೆ ಹೋಗಿದ್ದೇವೆ. ಆದರೂ ಕೂಡ ನಮ್ಮ ಜಿಲ್ಲೆಗೆ ವಲಸೆ ಕಾರ್ಮಿಕರು ಬರೋದ್ರಿಂದ ವಲಸೆ ಕಾರ್ಮಿಕರಲ್ಲಿ ಮೈಕ್ರೋ ಪೈಲೇರಿಯಾ ಕಾಣಿಸ್ಕೊಳ್ತಾ ಇದೆ. ಈ ವರ್ಷದಲ್ಲಿ 268 ವಲಸೆ ಕಾರ್ಮಿಕರನ್ನು ಈ ತಿಂಗಳಲ್ಲಿ
ನಾವು ರಕ್ತಲೇಪನವನ್ನು ಪರೀಕ್ಷೆಗೊಳಪಡಿಸಿ 12 ಪ್ರಕರಣಗಳನ್ನು ಪತ್ತೆ ಮಾಡಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಕರಿನ 10 ವರ್ಷ ನಡೆದು ಕೂಡಲದ ದಕ್ಕೆಡು ಕರಾವಳಿ ಪೇ ಪಾರ್ಕ್ ಪನ್ಪನ ಸಂಸ್ಥೆ ದಕ್ಕಿದ ಪಾರ್ಕಿಂಗ್ ವ್ಯವಸ್ಥೆ ತೋಂದಿತ್ತಿದೆ. ಗುತ್ತಿಗೆದಾರರು ಅಶ್ರಫ್ ಪನ್ಪನಾರ ಜವಾಬ್ದಾರಿ ವಹಿಸೋಣ ನಡೆದು ಬೊಕ್ಕ ದಕ್ಕಿದ ಸ್ಥಿತಿಗತಿ ಭಾರಿ ಬದಲಾತಂಡು. ಇತ್ತೆ ಆ ಬಗೆಟು ಒಂಜಿ ವರದಿ. ಒಂಜಿಕಾಲುಡು ಕುಡ್ಲ ಮೀನುಗಾರಿಕಾ ಬಂದರ್ ಪಂಡ ಜನಕ್ಲು ಸ್ಟೇಟ್ ಬ್ಯಾಂಕ್ ಕೈತಲಿಡ್ದೆ ಮೂಂಕುಗು ಕೈಪತ್ತದ ಪೋಪ್ನ ಸ್ಥಿತಿಗತಿ ಇತ್ತು. ದಯಪಂಡ ವರ್ಷವು ಅವ್ಯತೋ ಕೋಟಿ ರೂಪಾಯಿದ ಮೀನು ವ್ಯವಹಾರ ನಡೆದ ಇತ್ತರ ದಕ್ಕಿದ ವ್ಯವಸ್ಥೆ ಸರಿ ಜನ ಕರಿನ 10 ವರ್ಷಗಳಿಂಬು ಈ ದಕ್ಕಿದ ಪಾರ್ಕಿಂಗ್ನ ತೂಣಿನ ವಹಿಸುವನ್ನು ಕರಾವಳಿ ಪೇ ಪಾರ್ಕ್ ಪನ್ಪನ ಸಂಸ್ಥೆ ಕೆಎಂ ಅಶ್ರಫ್ ಪನ್ಪನಾರ್ ಗುತ್ತಿಗೆದಾರರು ದಕ್ಕಿದ ಪೇ ಪಾರ್ಕಿಂಗ್ ಜವಾಬ್ದಾರಿ ವಹಿಸಲು ನಡೆದ ಬೊಕ್ಕ ಮುಲ್ಪದ ಸ್ಥಿತಿಗತಿಯೇ ಭಾರಿ ಬದಲಾವಣೆ ಆದ ಪೋತುಂಡು. ವಾಸನೆಯಂದು ಪಿರಪೋಂದಿತ್ತಿನ ಜನಕಳು ಇತ್ತೆ ಬತ್ತದು ಮೀನು ಕೊನಪಿರು. ಗಾಡಿಲಿನ ಕೊನೆಯರೆ ಪೋಡೊಂದಿತ್ತಿನಕ್ಲು ಗಾಡಿಲಿನ ಕೊನವೊಂದು ಇಲ್ಲಿದೆ. ಒಂದಕ್ಕೆ ಮಾತ ಕಾರಣ ಕರಾವಳಿ ಪೇ ಪಾರ್ಕಿಂಗ್ ಸಂಸ್ಥೆದ ಜನಪರ ಕಾಳಜಿ. ಬಜಿ ಪಾರ್ಕಿಂಗ್ ಕಾರ್ ಒಟ್ಟು ಮಲ್ಪನ ಮಾತ್ರ ಅತ್ತು ಅಡಿಗೆ ಹೆಂಚಿನ ಮೂಲಸೌಕರ್ಯ ಆವಡ ಐಕ ಮಾತ ಈ ಸಂಸ್ಥೆ ಒತ್ತು ಕೊರನವೇ ಈತ ಮಾತ ಬದಲಾವಣೆಗೆ ಕಾರಣ ಆದುಂಡು. ಮೀನು ಮಾರನ ಪದ್ಮಾ ಬುಕ್ಕ ಶಿವಾನಂದ ಪನ್ಪನ ಇರುವಿರು ಈ ಬಗಿಟು ದಾನೆ ಪನ್ಪಿರ ಕೇಳಿ ಕಾಂಡಿದ ಪುಡ್ತು ದಕ್ಕೆ ಲೆಕ್ಕ ಇಜ್ಜಂದನಾತ ಗಾಡಿಲಿ ಬರ್ಪ. ಅಪಾಗ ಗಾಡಿಲಿನ ಉಂತಾರೆ ಭಾರಿ ಕಷ್ಟ. ಗುತ್ತಿಗೆದಾರರ ಅಶ್ರಫ್ ಐಕ ಮಾತ ಪರಿಹಾರ ಮಲ್ತು ಕೊರೋದಿಲ್ಲ. ಅರಣ್ಯ ಸ್ವಂತ ಖರ್ಚಿಡು 30 ಲಕ್ಷ ರೂಪಾಯಿ ಖರ್ಚಿಡು ಬ್ಯಾರಿಕೇಡ್ ಬೊಕ್ಕ ಜನಕ್ಕಿನ ರಕ್ಷಣೆಗೆ ದಿಟ್ಟಿಡು ಸಿಸಿ ಕ್ಯಾಮರಾ ಪಾಡಿಯರೆ ದುಂಬು ಬೈದಿರು. ಹಾಳಾಯಿನ ದಕ್ಕೆ ಮಾರ್ಗಗೂ ಕಾಂಕ್ರೀಟ್ ಪಾಡಿಯರ್ಲ ದುಂಬು ಬೈದಿನ ಅಶ್ರಫ್. ಕುಡ್ಲ ದಕ್ಕಿನ ಜನದೋಸ್ತಿಯಾದ ಮಲ್ಪನ ಉದ್ದೇಶಡು ಅರಣ್ಯ ಕಿಸಿರ್ದೆ ಕಾಸು ಖರ್ಚು ಮಲ್ತೊಂದು ಇಲ್ಲ. ಒಂದೇ ಕಾದ ಕುಡ್ಲದ ಮೀನುಗಾರರು ಬೊಕ್ಕ ಓಡುಲಿನ ಯಜಮಾನಿರು ಸಹಕಾರ ಕೊಡದಿದ್ದು ಭಾರಿ ಎಡ್ಡಿಡು ಉಪ್ಪು ನೀಡಿದವರ ಒಂದು ಸಾಧ್ಯ ಆತನ್ನು ಕಣ್ಪಿರು ಕೆಎಂ ಅಶ್ರಫ್. ಕುಡ್ಲ ಮಲ್ಪೆ ಗಂಗೋಳಿ ಮೀನುಗಾರಿಕೆ ದಕ್ಕೆದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಆರೇ ತೋಂದಿತ್ತಿದೆ. ಮಲ್ಪೆ ಬಂದರಡು ಬೋಟ್ ಪಾರ್ಕಿಂಗ್ ಕಾಸು ಕೊರಂದೆ ಬಲಿಬರ್ಪವನ ಕಾರಣ ಕೋಟಿಗಟ್ಟಲೆ ಕಾಸು ನಷ್ಟ ಆತನಿಗೆ. ಆಂಡ ಕುಡ್ಲ ಬಂದರಡು ಅಂಚಿನ ಸಮಸ್ಯೆ ಇಜ್ಜಂದಿ ನೀಡಿದವರ ಮುಲ್ತ ಅಭಿವೃದ್ಧಿಗೂ ಒತ್ತು ಕೊಡ್ತಾ ಅಂದು ಅಶ್ರಫ್ ಕಣ್ಪಿರು. ಈ ವರ್ಷ ನಮ್ದು ಇಷ್ಟೆಲ್ಲ ಡೆವಲಪ್ ಮಾಡಲಿಕ್ಕೆ 30 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಯಿಂದ ನಾನು ಖರ್ಚು ಮಾಡ್ತಾ ಇದ್ದೇನೆ. ಇದರಲ್ಲಿ ಸರ್ಕಾರದ ಯಾವುದೋ ಒಂದು ಪೈಸೆ ನಮಗೆ ಅನುದಾನ ಇಲ್ಲ. ಇದನ್ನು ನಮ್ಮ ಖರ್ಚಿನಿಂದ ನಾವು ಮಾಡೋದು. ಯಾಕಂದರೆ ನಮ್ಮ ಹಾರ್ಬರ್ ಡೆವಲಪ್ ಆಗಬೇಕು, ನಮ್ಮ ಹಾರ್ಬರ್ ಚೆಂದ ಕ್ಲೀನಾಗಿರಬೇಕು. ಇಷ್ಟೆಲ್ಲ ಕ್ಲೀನಾಗಿ ಎಲ್ಲ ಮಾಡ್ತಾಯಿದ್ದೇನೆ. ಪಾರ್ಕಿಂಗ್ ವ್ಯವಸ್ಥೆ ಪ್ಲಸ್ ಒನ್ ವೇ ಪ್ಲಸ್ ಎರಡು ಗಾಡಿ ಪಾಸ್ ಆಗಲಿಕ್ಕೆ ಎರಡು ಜಾಗ ಮಾಡಿ ಎಲ್ಲವನ್ನು ಹಾರ್ಬರ್ ಇದ್ದದ್ದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಕ್ಲೀನಿಂಗಲ್ಲಿ ಕ್ಲೀನಿಂಗ್ ಮಾಡಿಸ್ತಾ ಇದ್ದೇವೆ. ಲೈಟಿಂಗ್ದು ವ್ಯವಸ್ಥೆ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲವೂ ನಡೀತಾ ಉಂಟು. ಮೈನ್ ಗೇಟ್ ಬರುವಲ್ಲಿ ದ್ವಾರದ ಹತ್ತಿರ ಒಂದು ಕಾಂಕ್ರೀಟ್ದು ವ್ಯವಸ್ಥೆ ಅಂತ ಅಲ್ಲಿ ಸರ್ಕಾರದಿಂದ ಬರುವಾಗ 3 ವರ್ಷ 4 ವರ್ಷ ಅದಕ್ಕೆ ಅನುದಾನ ಬರೋದು. ಅದನ್ನು ಕಾದರೆ ನಮಗೆ ಆಗೋದಿಲ್ಲ. ನಾವು ಅದಕ್ಕೆ ನಮ್ಮ ಸ್ವಂತ ಖರ್ಚಿನಿಂದ ನಾವು ಮಾಡಿದ್ದೇವೆಲ್ಲ. ಈಗ ಆಲ್ರೆಡಿ ಈಗ ಮಾಡಿ ಆಗಿದೆ ಎಲ್ಲ. ಮತ್ತು ಬೋಟ್ನ ಲ್ಯಾಂಡಿಂಗ್ ಬರ್ತಿಂಗ್ ಫೀಸಲ್ಲಿ ಆ್ಯಕ್ಚುಲಿ ನಮಗೆ ಕೊಟ್ಟ ಲ್ಯಾಂಡಿಂಗ್ ಬರ್ತಿಂಗ್ ಅಗ್ರಿಮೆಂಟಲ್ಲಿ 13,200 ರೂಪಾಯಿ ಒಂದು ಬೋಟ್ನವ್ರು ಕಟ್ಟಬೇಕು ನಮಗೆ. ನಮ್ಮ ಬೋಟ್ನವರು ಮತ್ತು ನಮ್ಮ ಯೂನಿಯನ್ನವರು ನಾವು ಒಟ್ಟಿಗೆ ಕೂರ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಲಾಸ್ಟ್ ಇಯರಲ್ಲಿ 5,500 ಕಟ್ಟಿದ್ದಾರೆ. ಈ ವರ್ಷ ಒಂದು 6,500 ಕಟ್ತೇವೆ ಎಂದು ರಿಕ್ವೆಸ್ಟ್ ಮಾಡಿದರೆ ಆಯ್ತು ಎಂದು ಹೇಳಿದ್ದೇವೆ ನಾವು. ಅದಕ್ಕೆ ನಾವು ಅವ್ರಿಗೇನು ಅಡಚಣೆ ಮಾಡಲಿಲ್ಲ. ಅವರು ಎಷ್ಟು ಹೇಳ್ತಾರೆ ಅದಕ್ಕೆ ನಾವು ಇದು ಮಾಡಿದ್ದೇವೆ. ಮಲ್ಪೆಯಲ್ಲಿ ಸಮಸ್ಯೆ ಉಂಟು. ಮಲ್ಪೆಯಲ್ಲಿ ಅಂದರೆ ನಾವು ಎಷ್ಟು ಕೆಲಸ ಮಾಡಿದರೂ ಸಹ ಅವರಿಗೆ ತೃಪ್ತಿಕರ ಇಲ್ಲ. ನಾವು ಮಾಡಿದ್ದೇವೆ ಅಲ್ಲಿ ಅಲ್ಲಿ ಸಹ ನಮಗೆ 2 ವರ್ಷದಿಂದ ಲ್ಯಾಂಡಿಂಗ್ ಬರ್ತಿಂಗ್ ಬರಲಿಕ್ಕೆ ಇತ್ತು. ಈ ವರ್ಷ ಸಹ ಅದೇ ಸ್ವಲ್ಪ ಕಿರಿಕಿರಿಯಲ್ಲಿ ಏನೋ ಮೀಟಿಂಗ್ ಮಾಡ್ತಾ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಉಂಟು. ಹಣ ಸಿಗಲಿಲ್ಲ ನನಗೆ 2 ವರ್ಷದಿಂದ ಒಂದು 4 ಕೋಟಿ ರೂಪಾಯಿ ತನಕ ನನಗೆ ಬರಲಿಕ್ಕೆ ಉಂಟು ಅಲ್ಲಿಂದ. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ತಿ ಧರ್ಮರಸು ಕ್ಷೇತ್ರದ ವಲಸರಿ ಕಂಡುಡು ಕ್ಷೇತ್ರದ ಸಂಪ್ರದಾಯದ ಕಟ್ಟಗೆ ಸರಿಯಾದ ಬೆನ್ನಿ ಸಾಗೋರಿ ಮಲ್ತೊಂದಲ್ಲಿರು. ಕ್ಷೇತ್ರದ ದೇವು ಮುಲ್ಯಣ್ಣೀರ್ನ ದುಂಬಾಳ್ತಿಡು ಊರದಕ್ಲು ಸೇರಿದ ವಲಸರಿ ಕಂಡುಡು ನೇಜಿ ನಡಿಯಿರು. ಬೆನ್ನಿ ಸಾಗುರಿ ತುಳುನಾಡದ ಮಾತೆರ್ನಲ ಮೂಲ ಕಸು ಬಾಧಿತ್ತದು ಏತುಕೊಂಡಿಟ್ಟು ಮುಂದೇನು ನುಪ್ಪು ಕುರುಪನ ಅಪ್ಪೆ ಎಂದು ಭಕ್ತಿ ಶ್ರದ್ಧೆಡು ಮಲ್ತಂದುಲ್ಲಿರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ತಿ ಧರ್ಮರಸೇರ್ನ ಕ್ಷೇತ್ರದ ವಲಸರಿ ಕಂಡ ನಡಪುರವು ಭಾರಿ ವಿಶೇಷವಾದುಂಡು. ಓವೇ ಫಲ ಬೈಕಂದೆ ಊರದಕ್ಲು ಮಾತ ಒಟ್ಟು ಸೇರಿದು ವಲಸರಿ ಕಂಡ ನಡಪುನ ಕಟ್ಟದಂಚ ಮಾತೆರ್ಲ ಸೇರಿದು ನಡೆಯಿರು. ಒಂದು ದೈವಲಿಗ್ ಸಂಬಂಧಪಟ್ಟನ ಕಂಡ ಆಯ್ನಿಡಿದವರ ಶಿಸ್ತು ಸಂಪ್ರದಾಯ ಒರಿತೊಂದು ನಡೆದು ಬೈದಿದೆ. ಸಿಂಗಾಬಾರ ಸಿರಿ
ದುಂಬು ಕರ್ಮು ನಡೆದು ಕ್ಷೇತ್ರವು ಬೋಡಾಯಿನ ಬೆಲ್ಲ ತಯಾರು ಮಾಡ್ತೇನೆ. ಇತ್ತೆ ಬೆನ್ನಿ ಸಾಗೊಲಿಡು ಎರು ಬೋರ್ಲಿನ ಕಟ್ಟದು ದಪ್ಪೆರಿಂಜಿ ಟಿಲ್ಲರ್ ಬೈದಿಡು ಆಂಡಲ ವಲಸರಿ ಕಂಡೋಡು ಶಿಷ್ಟಾಚಾರ ಒಳಿಪಾವಂದು ಬೈದಿರು. ಉಳ್ಳಾಲ್ದಿ ಧರ್ಮರಸು ಕ್ಷೇತ್ರದ ದೇವುಮೂಲ್ಯಣ್ಣೆ ವಲಸರಿ ಕಂಡದ ನಡೆದು ಆಪುನಡೆ ಮುಟ್ಟ ಉಪಾಸಕುಳೋಡ ಆಪುಂಡು. ಈ ಸರ್ತಿಲ ಅಂಚಿನೇ ದೇವುಮೂಲ್ಯಣ್ಣೆ ದುಂಬುಂತುದು ಏಣಿಲ್ದ ಬುಲೆತ್ತ ನಟ್ಟಿ ನಡುತ್ತಂಡೆ. ವಲಸರಿ ಕಂಡದ ಬುಲೆನು ಕ್ಷೇತ್ರಗಾದೆ ಖರ್ಚು ಮಲ್ಪನವು ವಿಶೇಷ ಆದುಂಡು. ವರ್ಷದ ನೇಮದ ಬಗ ಚಾಕಿರಿದ ಕ್ಲಿನ ಖರ್ಚಿಗೆ ಬುಕ್ಕ ಕ್ಷೇತ್ರದ ಅಗತ್ಯಲಿಗೆ ಮಾತ್ರ ಈ ಕಂಡದ ಬಾರನ ಗಲಸುವೆರು. ದುಂಬುದ ದೇವುಮೂಲ್ಯಣ್ಣೆ ಉಪ್ಪುನಗ ಕರಂಬು ಬುಲೆಪ್ಪಾದು ಬೆಲ್ಲ ತಯಾರ ಮಲ್ತದು ಕ್ಷೇತ್ರದ ಕಾರ್ಯಲುಗು ಕಲಸೊಂದಿತ್ತೀರಿ. ಜನ ಒತ್ತಡದ ಜಾಗ ಅದುಪ್ಪುನ ತೊಕ್ಕೊಟ್ಟು ಕಲ್ಲಾಪುಡು ರಾಜಮಾರ್ಗ ಕಡಪಿರ ಜನ ಭಾರಿ ಕಷ್ಟ ಬರೋಂದಿತ್ತದೆ. ಈ ದುಂಬೆ ಮೂಜು ಜನ ಜುವಕಳ ಬಂದಿರು. ಈ ಬಗ್ಗೆ ತುರ್ತು ಗಮನ ಕೊಡೋದು ಕಲ್ಲಾಪು ನಾಗರಿಕ ಒಕ್ಕೂಟ ಒತ್ತಾಯ ಮಲ್ತದೆ. ತೊಕ್ಕೂಟದ ಕಲ್ಲಾಪು ನಾಗರಿಕ ಒಕ್ಕೂಟ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ಡು ನಡಪಾಯಿನ ಸುದ್ದಿ ಕೊಟ್ಟುಡು ದುಂಬುದ ಉಪನ್ಯಾಸಕರು ಇಕ್ಬಾಲ್ ಪಾತಿರ್ತು. ಭಾರಿ ಜನ ಸೇರುನ ತೊಕ್ಕೊಟ್ಟು ಕೈತಲ್ದ ಕಲ್ಲಾಪುಡು ರಾಜಮಾರ್ಗ ಕಡಪೆರೆ ಜನ ಭಾರಿ ಕಷ್ಟ ಬರೊಂದಿಲ್ಲಿರು. ಗಾಡಿಲು ಗುದ್ದುದು ಈ ತುರ್ತುಗೆ ಮೂಜಿ ಜನ ಜೀವ ಕಳವೆಂದಿರು. ತುರ್ತು ಸಿಗ್ನಲ್ ಸರ್ವಿಸ್ ಮಾರ್ಗ ಅಡಿಕಡಪು ಯೂಟರ್ನ್ ಯೋಜನೆ ಮಲ್ಪೊಡಾತಂಡೆ. ಇಜ್ಜಿನ ಕಲ್ಲಾಪು ನಾಗರಿಕ ಒಕ್ಕೂಟದ ನಿಲೆಟು ಪೊರಂಬಾಟುಗು ಜಪ್ಪುನ ಅಗತ್ಯ ಅಂದು ಪಂಡಿರು. ಕಲ್ಲಾಪು ವಾಣಿಜ್ಯ ಪ್ರದೇಶ ಆದುಂಡು ದಿಂಜ ಮಾಲಿಗೆದ ಕಟ್ಟುವಣ ಬೇರದ ಅಂಗಡಿಲು ಗ್ಲೋಬಲ್ ಮಾರ್ಕೆಟ್ ಪಳ್ಳಿ ಮದರಸ ಸೇರ್ನಂಚ ನೂದೆಡ್ದು ಮಿಕ್ಕದು ಇಲ್ಲಿಲು ಉಪ್ಪುನ ಪ್ರದೇಶ ಆಯ್ನೆಡ್ದವರ ಜನ ಒತ್ತಡ ಹೆಚ್ಚಾದಂಡು. ಪೊಂಜೆನಕ್ಲು ಜೋಕುಲು ಕಾರ್ಮಿಕರು ಪರಬಿರು ಬರವು ಕಲ್ಪನಕ್ಲು ನಿಚ್ಚ ಸಾರಗಟ್ಲೆ ಜನ ರಾಜಮಾರ್ಗ ಕಡಪುವಿರು. ಆಡ ಗಾಡಿಲು ರಾಜಮಾರ್ಗ ಬುಕ್ಕ ಉಲಮಾರ್ಗುಲಡು ಹೆಚ್ಚಾದ ಉಪ್ಪು ನೀಡಿದವರ ಇಡೀ ಕಲ್ಲಾಪು ಪೇಂಟೆ ಜಾಗೆ ಇಜ್ಜಂದಿನಂಚ ಆತಂಡು. ಈ ತುರ್ತುಗೆ ರಡ್ಡು ಸರ್ತಿ ಗಾಡಿಲು ಗುದ್ದುದು ಮೂಜಿ ಜನತ ಜೀವ ಪೋತುಂಡು. ಬಸ್ಸು ಉಂತುನ ತಾಣಲ ಅವಳೆ ಉಪ್ಪು ನೀಡಿದವರ ನಡತೊಂದು ಪೋಪುನಕ್ಲಿಗೆ ಜೀವ ಪೋಡಿಗೆದ ಸ್ಥಿತಿಗತಿ ಉಂಡಾತಂಡು. ಕರಿನ ರಡ್ಡು ವಶುಲಡಿದು ಪೊಲೀಸ್ ಇಲಾಖೆ ರಾಜಮಾರ್ಗ ಪ್ರಾಧಿಕಾರಗೂ ದೂರು ಕೊರುಂಡಲ ಬೇಡಿಕೆಲು ಕೈ ಸೇರಿದ ಜಿ ಸಂಚಾರಿ ಪೊಲೀಸ್ ಸ್ಟೇಷನ್ ಒರಿಯನ ಕರ್ತವ್ಯ ಗುದೀಂಡಲ ಒರಿಯಡ್ದು ಗಾಡಿಲಿನ ಸಂಚಾರ ಬುಕ್ಕ ಜನಕ್ಲಿನ ಪತ್ರದಿಯರ ಸಾಧ್ಯ ಆವಂದಿಜ್ಜಿ. ಆಯ್ನಾತ್ ಬೇಗ ಸಿಗ್ನಲ್ ಸರ್ವಿಸ್ ಮಾರ್ಗ ಅಡಿಕಡಪು ಯೂಟರ್ನ್ ಯೋಜನೆ ಕಟ್ಟೋಡು ಇಜ್ಜಿಂಡ ಕಲ್ಲಾಪು ನಾಗರಿಕ ಒಕ್ಕೂಟದ ನಿಲೆಟ್ ಪೊರ್ಬಾಟ ಮಲ್ಪುಣುಂದು ಇಕ್ಬಾಲ್ ಪಂಡಿರು. ಕಲ್ಲಾಪು ನಾಗರಿಕ ಒಕ್ಕೂಟದ ಗುರುಕಾರ್ಯರು ಇಸ್ಸಕ್ ಕಲ್ಲಾಬ್ ಸಾಮಾಜಿಕ ಕಾರ್ಯಕರ್ತರು ನಫೀಸ್ ಶೇಖ್ ಅಬ್ದುಲ್ ಲತೀಫ್ ಮರ್ಯಾದಿ ಗುರುಕಾರ್ಯರು ಮೊಹಮ್ಮದ್ ಕಲ್ಲಾಪು ಕಲ್ಲಾಪು ಜುಮ್ಮಪಳ್ಳಿದ ದುಂಬುದ ಗುರುಕಾರ್ಯರು ಫಾರೂಕ್ ಕಲ್ಲಾಪ್ ಸುದ್ದಿ ಕೊಟ್ಟುಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ 66 ಕಲ್ಲಾಪು ಪರಿಸರದಲ್ಲಿ ನಡೆಯುತ್ತಿದ್ದಂತಹ ಹಲವಾರು ಅಪಘಾತಗಳನ್ನು ತಡೆಯುವುದಕ್ಕಾಗಿ ತೀಕ್ಷ್ಣ ಕ್ರಮ ಕೈಗೊಳ್ಳುವುದಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಈ ಕಲ್ಲಾಪು ಪರಿಸರದಲ್ಲಿ ಹಲವಾರು ಅಪಘಾತಗಳು ನಡೆದು ಎಷ್ಟೋ ಜೀವಹಾನಿ ಆಗಿದ್ದು ನಮಗೆಲ್ಲರೂ ತಿಳಿದಿರುವಂಥ ವಿಷಯವಾಗಿದೆ. ಕಳೆದ ಒಂದು ಕೆಲವು ವಾರಗಳ ಹಿಂದೆಯಷ್ಟೇ 3 ಪ್ರಾಣ ತೆತ್ತದು ಕೂಡ ಇದಕ್ಕೊಂದು ಉದಾಹರಣೆ. ಇಲ್ಲಿ ಪ್ರಾಣ ಹೋದದ್ದು ಮಾತ್ರ ಅಲ್ಲ, ಬದುಕುಳಿದವರದ್ದು ಕೂಡ ಅದೇ ಘೋರ ದುರಂತ. ಎಷ್ಟೋ ಮಂದಿ ಅಂಗವಿಕಲರಾಗಿ ಜೀವನ ಪಡೆಯಂತ ನರಳುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದೊಂದು ಸಮಸ್ಯೆ, ಆದರೆ ಇದಕ್ಕಿಂತಲೂ ಇನ್ನೂ ಹಲವಾರು ಸಮಸ್ಯೆಗಳು ಆ ಪರಿಸರದಲ್ಲಿದೆ. ರಸ್ತೆಯನ್ನು ಈ ಕಡೆಯಿಂದ ಆ ಕಡೆಗೆ ದಾಟಬೇಕಾದರೆ ನಮ್ಮ ಮಕ್ಕಳು ಪ್ರಧಾನವಂತಹ ಸ್ಥಿತಿ ನೋಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ಆ ಕಡೆಯಲ್ಲಿ ಕೂಡ ಶಾಲೆ ಇದೆ, ಈ ಕಡೆಯಲ್ಲಿ ಕೂಡ ಶಾಲೆ ಇದೆ, ಮತ್ತು ಇಲ್ಲಿಂದ ಮಂಗಳೂರಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೆಲವರಿದ್ದಾರೆ, ಅವರು ಮಂಗಳೂರಿಗೆ ಹೋಗಬೇಕಾದ್ರೆ ರಸ್ತೆಯನ್ನು ದಾಟಬೇಕಾಗತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಾಹನ ತಿರುಗುವುದು, ಜನರು ಆಚೆಯಿಂದ ಈಚೆಗೆ ಹೋಗೋದು, ಎಲ್ಲರೂ ಕೂಡ ಒಂದೇ ಕಡೆ ಆದ ಕಾರಣ ಎಲ್ಲದಕ್ಕೂ ಕೂಡ ಒತ್ತ ಅದೇ ಒಂದು ಜಾಗ ಆದ ಕಾರಣ ಆ ಜಾಗದ ಅದನ್ನು ಸ್ವಲ್ಪ ಬದಲಿಸಬೇಕು ಎನ್ನುವುದಕ್ಕಾಗಿ ನಾವು ಈ ನಾಗರಿಕರು ಈ ಮೂಲಕ ತಮ್ಮ ಮೂಲಕ ನಾವು ಕೇಳ್ಕೊಡ್ತಾ ಇದ್ದೀವಿ. ಆ ಮೂಲಕ ಸೂಕ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಾಗೂ ರಾಜ್ಯಡು 2014 ಏಪ್ರಿಲ್ 1 ರಿಜಿಸ್ಟರ್ ಆಯ್ನ ಗಾಡಿಲೆಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಪಂಡ HSRP ಪಾಡುನ ವಾಯ್ದಿನ ರಾಜ್ಯ ಸರ್ಕಾರ 15 ದುಂಬು ಪಾಡ್ದು ಅಧಿಸೂಚನೆ ಪಿದಾಡ್ಪಾದನು.
ರಾಜ್ಯಡು 2013 ಏಪ್ರಿಲ್ 1 ರಿಜಿಸ್ಟರ್ ಆಯ್ನ ಗಾಡಿಲೆಗ್ ಅತಿ ಸುರಕ್ಷಿತ ನೋಂದಣಿ ಫಲಕ ಪಂಡ HSRP ಪಾಡುನ ವಾಯ್ದಿನ ರಾಜ್ಯ ಸರ್ಕಾರ September 15 ಮುಟ ದುಂಬು ಪಾಡ್ದು ಅಧಿಸೂಚನೆ ಪಿದಾಡ್ ಪಾದಂಡು. ಗಾಡಿಲಿನ ದನಿಕ್ಲೆಡ್ದು ಸರಿಯಾಯ್ನ ಉತ್ತರ ತಿಕ್ಕಂದ ಇತ್ತಿನಿಡ್ದವರ ಫರ ಗಾಡಿಲೆಗ್ HSRP ಪಾಡುನ ವಾಯ್ದಿನ ಪಿರ 3 ಕಾಲ ದುಂಬು ಕೊನೊತ್ತುಲು. 2014 ಏಪ್ರಿಲ್ ಬೊಕ್ಕದ ಗಾಡಿಲಿನ ರಿಜಿಸ್ಟರ್ ಮಲ್ಪನಗನೆ HSRP ಪಾಡ್ದುಪ್ಪುಂಡು. ಐದುಂಬು ರಿಜಿಸ್ಟರ್ ಆಯ್ನ ಗಾಡಿಲೆಗ್ HSRP ಪಾಡುಡ ಆತಂಡು. HSRP ಪಾಡಿಯರೆ ಕುರ್ದಿತ್ತಿನ ಗಡುನು ಈ ದುಂಬುಲ ಪಾಕ ಸರ್ತಿ ದುಂಬು ಪಾಡೊಂದಿ ಬೈದಿಂಡು. ಉತ್ತರ ಪ್ರದೇಶ ವಾರಣಾಸಿ ಕ್ಷೇತ್ರದ ರಾಷ್ಟ್ರೀಯ ನಾಟಕ ಶಾಲೆಡೆ ಕಲ್ಪನಗಲು ಒಡಿಪುಗು ಯಕ್ಷಗಾನ ಕಲ್ಪೆರ ಬೈದಿರ. ಗುರು ಬನ್ನಂಜಿ ಸಂಜೀವ ಸುವರ್ಣರನ ಮಾರ್ಗದರ್ಶನಡು ಹಿಂದಿ ಯಕ್ಷಗಾನದ ಶಿಬಿರ ನಡೆತಂದುಂಡು. ಒಡಿಪುಡು ಗುರು ಬನ್ನಂಜಿ ಸಂಜೀವ ಸುವರ್ಣರನ ಮಾರ್ಗದರ್ಶನಡು ಹಿಂದಿ ಯಕ್ಷಗಾನದ ಶಿಬಿರ ನಡೆತಂದುಂಡು. ಉತ್ತರ ಪ್ರದೇಶ ವಾರಣಾಸಿ ಕ್ಷೇತ್ರದ ರಾಷ್ಟ್ರೀಯ ನಾಟಕ ಶಾಲೆಡೆ ಕಲ್ಪನಗಲು ಒಡಿಪುಗು ಬತ್ತದು ಯಕ್ಷಗಾನ ಕಲ್ತೊಂದುಲ್ಲೇರ್. ಕರ್ನಾಟಕದ ಕಲೆ ಯಕ್ಷಗಾನಗೂ ರಾಷ್ಟ್ರೀಯ ನಾಟಕ ಶಾಲೆಡೆ ಕಲ್ಪನಗಲು ಮರಲಿದೇರ್. ಭವಿಷ್ಯದ ಸಿನಿಮಾ ಬೊಕ ಟಿವಿ ಕಲಾವಿದರ ಉಪ್ಪನ ಯುವ ಕಲಾವಿದರು ಇರುವ ದಿನೊಡ್ದು ಯಕ್ಷಗಾನ ಅಭ್ಯಾಸ ಮಲ್ತೊಂದುಲ್ಲೇರು. ಗುರು ಬನ್ನಂಜಿ ಸಂಜೀವ ಸುವರ್ಣ ಸಂಪ್ರದಾಯದ ಪದ್ಯಪಾಡುನ ಕಲ್ಪವನದ ಒಟ್ಟುಗೂ ಯಕ್ಷಗಾನ ಪ್ರದರ್ಶನಗೂ ಈ ವಿದ್ಯಾರ್ಥಿನಿ ಸಜ್ಜಿ ಮಲ್ತೊಂದುಲ್ಲೇರು. ನಿಚ್ಚಲ 16 ಹೆಚ್ಚ ಕಾಲ ಕಲ್ಪನಕ್ಲು ಬೆಗರ್ ಜಪ್ಪುಡಾದ ಆಟದ ಪದಕ್ಲಿಗೆ ಪಜ್ಜೆ ಪಾಡೊಂದುಲ್ಲೇರು. ನನ್ನ ಕೆಲವೇ ದಿನಟು ಚಕ್ರವ್ಯೂಹ ಯಕ್ಷಗಾನ ಪ್ರದರ್ಶನ ಕೊರಿಯರುಲ್ಲೇರು. ರಾಷ್ಟ್ರೀಯ ನಾಟಕ ಶಾಲೆದ ಕಲ್ಪದ ಭಾಗವದ್ ಕರಿನ ಪಾಕ ವರ್ಷಲಿಡಿದು ಯಕ್ಷಗಾನನು ಒಂಜಿ ಪಾಠ ಆದ ಕಲ್ಪವನುಂಡು. ಒಂದು ಕನ್ನಡದ ಕಲೆಗೆ ಪೆರ್ಮೆದ ವಿಚಾರ ಆದಿತ್ತದೆ. ದೇಶದ ಬೀತಿ ಬೀತಿ ಭಾಗುಳಿನ ಕಲಾವಿದರು ಅಪರೂಪದ ಕರಾವಳಿದ ಕಲಿನ ಅಭ್ಯಾಸ ಮಲ್ಪನಂಚಾತಡು. ಅದಮಾರಮಠ ತನ್ನಿಲಿಟ್ಟು ಈ ಶಿಬಿರ ನಡೆಸಿದ್ದಿದೆ. ಗಾನ ನಾಟ್ಯ ಪಾತ್ರ ಕಥಿತ ಅಪರೂಪದ ಕಲೆ ದೇಶದ ಮೂಲೆ ಮೂಲೆಯಿಡಿದ ಕಲಾವಿದರನ್ನು ತನ್ನಂಚಿ ಬರ್ಪಾವನುಂಡು. ವಾರಾಣಸಿಯ NFT ವಿದ್ಯಾರ್ಥಿಗಳು ಉಡುಪಿಗೆ ಬಂದು ಅದಮಾರು ಮಠದ ಚೌಕಿಯಲ್ಲಿ ಈಗ ಸದ್ಯಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾರೆ. 20 ಹುಡುಗರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಅದಕ್ಕೆ 20 ಅದರಲ್ಲಿ 9 ಹುಡುಗಿಯರು. ಇವರಿಗೆ ಪ್ರಾಥಮಿಕ ತಾಳ ಮತ್ತು ರಾಗಗಳು ಅಭ್ಯಾಸ ಮಾಡಿಸಿ ಪೂರ್ವರಂಗ ಮತ್ತು ಕೊನೆಯಲ್ಲಿ ಒಂದು ಯಕ್ಷಗಾನವನ್ನು ಮಾಡಿಸಲಿ. ಅದಕ್ಕೆ ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಅವರಿಗೆ ಫಂಡ್ ಸಿಕ್ಕಿದೆ. ಅದೇ ಪ್ರಕಾರ ಇಲ್ಲಿ ಬಂದು ಅದನ್ನು ಇಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಸರಿ ಆಗಲಿಲ್ಲ. ಇದು ಸಾಧಾರಣ ಒಂದು 28 ವರ್ಕ್ಶಾಪ್. ನಾವು ಇವರು ಏಕಲವ್ಯ ಎನ್ನುವ ಪ್ರಸಂಗವನ್ನು ತಗೊಂಡಿದ್ದಾರೆ. ಅದು ಬರೆದವರು ಹೊತ್ತೋಟು ಮಂಜುನಾಥ ಭಾಗವತರು. ಅದನ್ನು ಹಿಂದಿಗೆ ಇಬ್ಬರು ಅನುವಾದ ಮಾಡಿದ್ದಾರೆ. ಈ ಬಂದಂಥ ಮಕ್ಕಳೆಲ್ಲ ನಾಟ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು. ವಾರಾಣಸಿಯಲ್ಲಿ 1 ಅವರಿಗೆ ಆ ಎಜುಕೇಷನನ್ನು ಕೊಡ್ತಾರೆ. ಜೊತೆಯಲ್ಲಿ ಬೇರೆ ಬೇರೆ ನಮ್ಮ ದೇಶದ ಕಲೆಗಳು, ಉದಾಹರಣೆಗೆ ಕೇರಳದ ಕಥಕಳಿ, ಕೂಡಿಯಟ್ಟಂ, ಕಳರಿಪಟ್ಟು ಇಂಥದ್ದನ್ನೆಲ್ಲ ಅವರು ಅಭ್ಯಾಸ ಮಾಡಿದ್ದಾರೆ. ಮುಂದೆ ಅವರು ಈ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಎಲ್ಲ ಪಾತ್ರಗಳನ್ನು ಮಾಡಲಿಕ್ಕೆ ಈ ಪೂರ್ವ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಹಾಭಾರತ, ರಾಮಾಯಣದಂಥ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಇದೇ ರೀತಿ ಬಹಳ ವರ್ಷದಿಂದ ನಮ್ಮಲ್ಲಿ ಬರ್ತಾ ಇದ್ದಾರೆ. ಇಡಗಿನಿಂದ ನಮ್ಮ ಕುಡ್ಲಾ ತುಳು ವಾರ್ತೆಯಲ್ಲಿ ಮುಗಿನ ಸೋಲ್ಮೇಲೆ.